नमस्कार सबको आज हिंदी क्लास में स्वागत है। इवत्तु 6ನೇ ತರಗತಿಯ ಹಿಂದಿ ಕ್ಲಾಸನ್ನು ಆರಂಭ ಮಾಡೋಣ। ಇದಕ್ಕೆ ಮೊದಲು ನಾನೊಂದು ಹಿಂದಿ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ಕೊಡಬೇಕು ಅಂತ ಇದ್ದೀನಿ। ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ, ನಿಮಗೆ ಕೆಲವು ರಾಜ್ಯಗಳ ಹೆಸರನ್ನು ನಾನು ಕೊಡ್ತೀನಿ, ಅದರ ಆ ಭಾಗದ ಭಾಷೆ ಯಾವುದು ಅಂತ ನೀವು ನಿಮ್ಮ ಬುಕ್ಗಳಲ್ಲಿ ಬರಿಬೇಕು। ಎಲ್ಲರೂ ನಿಮ್ಮ ನಿಮ್ಮ ಪುಸ್ತಕಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಮತ್ತು ಪ್ರತಿ ರಾಜ್ಯದ ಹೆಸರನ್ನು ಬರ್ಕೊಂಡು ಅಲ್ಲಿ ಮಾತನಾಡುವ ಭಾಷೆಯನ್ನು ನೀವು ಬರೀರಿ। ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ದೆಹಲಿ, ಬಿಹಾರ್, ಗುಜರಾತ್ ಈ ಎಲ್ಲ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಮಾತನಾಡುವ ಭಾಷೆ ಅಥವಾ ಆಡಳಿತ ಭಾಷೆ ಯಾವುದು ಅಂತ ಬರೀರಿ, ಆಯಿತಾ ಮಕ್ಕಳೇ? ಈಗ ಉತ್ತರ ನೋಡೋಣ। ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡ್ತೀವಿ? ಕನ್ನಡ। ತಮಿಳುನಾಡಿನಲ್ಲಿ ತಮಿಳು ಭಾಷೆಯನ್ನು ಮಾತಾಡ್ತೀವಿ। ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿ ಭಾಷೆಯನ್ನು ಮಾತಾಡ್ತೀವಿ। ಉತ್ತರ ಪ್ರದೇಶದಲ್ಲಿ ಹಿಂದಿ ಮಾತಾಡ್ತಾರೆ। ದೆಹಲಿ, ಅಲ್ಲಿಯೂ ಕೂಡ ಹಿಂದಿ ಭಾಷೆ ಇದೆ। ಬಿಹಾರ್ ಅಲ್ಲಿ ಹಿಂದಿ ಅಂದರೆ ಅದರಲ್ಲಿ ಭೋಜ್ಪುರಿ, ಅದು ಒಂದು ಹಿಂದಿಯ ಭಾಗವಾಗಿಯೇ ಇರುವಂತಹ ಭಾಷೆ। ಅದಾದ ಮೇಲೆ ಗುಜರಾತ್, ಇಲ್ಲಿ ಗುಜರಾತಿ ಭಾಷೆ ಮಾತಾಡ್ತಾರೆ, ಆದರೂ ಅದು ಕೂಡ ಹಿಂದಿ ಭಾಷೆಯ ಹಿನ್ನೆಲೆ ಇರುವಂತಹ ಭಾಷೆ। ಇಷ್ಟೆಲ್ಲ ಆದಮೇಲೆ ನಮಗೊಂದು ತಿಳ್ಕೊಬೇಕಾಗಿರೋ ಅಂಶ ಏನಂತಂದರೆ, ಇಡೀ ಭಾರತದಲ್ಲಿ ಹೆಚ್ಚು ಹೆಚ್ಚು ಮಾತನಾಡುವ ಜನರು ಯಾರು ಅಂತಂದರೆ ಹಿಂದಿ ಮಾತನಾಡುವವರು। ಯಾಕೆ ಅಂತಂದರೆ ಉತ್ತರ ಭಾರತದಲ್ಲೆಲ್ಲ ಹಿಂದಿ ಪ್ರಚಲಿತ ಭಾಷೆ, ನೀವು ಕೆಲವು ರಾಜ್ಯಗಳಲ್ಲಿ ಮಾತ್ರ ಹಿಂದಿ ಭಾಷೆ ಮಾತನಾಡಲ್ಲ। ಉದಾಹರಣೆಗೆ ಕರ್ನಾಟಕದಲ್ಲಿ ಹಿಂದಿ ಆಡಳಿತ ಭಾಷೆಯಾಗಿ ಅಥವಾ ಪ್ರಚಲಿತ ಭಾಷೆಯಾಗಿ ಇಲ್ಲ। ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ ಇಲ್ಲೆಲ್ಲ ಯಾವಾಗಲೂ ನಮ್ಮ ದ್ರಾವಿಡ ಭಾಷೆಗಳು ಪ್ರಚಲಿತದಲ್ಲಿದೆ, ಆಯಾ ರಾಜ್ಯದ ಭಾಷೆಗಳು. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಎಲ್ಲ ಕಡೆ ಹಿಂದಿ ಬಳಕೆಯಲ್ಲಿದೆ, ಅಂದರೆ ಆ ರಾಜ್ಯದ ಭಾಷೆ ಬಿಟ್ಟು ಹಿಂದಿಯನ್ನು ಎಲ್ಲರೂ ಮಾತನಾಡ್ತಾರೆ। ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಹಿಂದಿ ಪ್ರಚಲಿತ ಭಾಷೆಯಾಗಿದೆ, ಮರಾಠಿ ಮಾತಾಡ್ತಾರೆ, ಆದರೂ ಹಿಂದಿ ಇದೆ। ಆದ್ದರಿಂದ ನಮ್ಮ ಪಠ್ಯಕ್ರಮದಲ್ಲಿಯೂ ಕೂಡ ಹಿಂದಿ ಒಂದು ಭಾಷೆಯಾಗಿ ನಮಗೆ ಕಲಿಯೋದಕ್ಕೆ ಶಿಕ್ಷಣ ನೀತಿಯ ಪ್ರಕಾರ ನಮಗೆ ಅದನ್ನು ಅಳವಡಿಸಲಾಗಿತ್ತು. ಆದರೆ ಹಿಂದಿಯನ್ನು ಉತ್ತರ ಭಾರತದಲ್ಲಿ ಪ್ರಥಮ ಭಾಷೆಯಾಗಿ ಅಭ್ಯಾಸ ಮಾಡ್ತಾರೆ, ಆದರೆ ನಾವು ಹಿಂದಿ ಹೆಚ್ಚು ಮಾತನಾಡುವ ಜನರು ಇಲ್ಲದೆ ಇರೋ ಕಾರಣ ಇಲ್ಲಿ ತೃತೀಯ ಭಾಷೆ ಅಥವಾ ಕೆಲವು CBSE ಆ ಥರ ಎಲ್ಲ ಇದ್ದಾಗ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡ್ತೀವಿ. ನೀವು ಇದೇ ಮೊದಲನೇ ವರ್ಷ ಹಿಂದಿ ಕಲಿಯೋಕ್ಕೆ ಹೊರಟಿದ್ದೀರ, ಅಂದರೆ ನಾವು ಈ ವರ್ಷನೇ ಹಿಂದಿ ಕಲಿತಾ ಇದ್ದೀವಿ 6ನೇ ಕ್ಲಾಸಲ್ಲಿ। 1ರಿಂದ 5ನೇ ಕ್ಲಾಸಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯನ್ನು ಕಲ್ತಿದ್ರಿ, ಈ ವರ್ಷ ಇಲ್ಲಿ ಹಿಂದಿ ಭಾಷೆ ಬರುತ್ತೆ ನಿಮಗೆ। ಈಗ ಹಿಂದಿ ಭಾಷೆಯನ್ನು ನಾವು ಮಾತನಾಡುವುದಕ್ಕೆ ಮೊದಲು ಆ ಭಾಷೆಯನ್ನು ಕಲಿಬೇಕಲ್ವಾ? ಆ ಭಾಷೆಯ ಮೂಲ ಏನು? ಮೂಲ ಅಕ್ಷರ. ಆ ಅಕ್ಷರಗಳನ್ನು ಕಲಿಬೇಕು ಅಂತಂದರೆ ಅವುಗಳ ಭಾಗಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನೇ ಅಕ್ಷರೋಕೆ ಅವಯವ ಅಂದರೆ ಅಕ್ಷರಗಳ ಭಾಗಗಳನ್ನು ನಾವು ಫಸ್ಟು ಕಲಿಬೇಕು, ಅಕ್ಷರದ ಬರವಣಿಗೆಯನ್ನು ನಾವು ಕಲಿಬೇಕು. ಈಗ ಉದಾಹರಣೆಗೆ ನಿಮ್ಮ ಪಠ್ಯಪುಸ್ತಕದಲ್ಲಿಯೇ ಇದೊಂದು ನೀಡಲಾಗಿದೆ, ನಿಮ್ಮ ಪಠ್ಯಪುಸ್ತಕದಲ್ಲಿ ಪೇಜ್ ನಂಬರ್ 1, 2 ಮತ್ತು 3 ಪೃಷ್ಠ ಸಂಖ್ಯಾ 1, 2, 3, 4 ಈ ಥರ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ಪೇಜು ಇಲ್ಲಿ ಮೊದಲು ಸರಳ ರೇಖೆಗಳನ್ನು ಕೊಟ್ಟಿದ್ದಾರೆ, ಅಡ್ಡಗೆರೆ, ಉದ್ದಗೆರೆ, ಆಮೇಲೆ ಓರೆಯಾಗಿರುವಂಥ ಗೆರೆ, ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ಈ ರೀತಿ ಮೇಲಿನಿಂದ ಕೆಳಕ್ಕೆ ಗೆರೆ, ಅದನ್ನು ನೇರವಾಗಿ ಎಳೆಯೋದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಅದೇ ರೀತಿ ಅಡ್ಡಗೆರೆಗಳು, ಆಮೇಲೆ ಓರೆಯಾದಂತಹ ಗೆರೆಗಳು, ಅದು ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ಎರಡೂ ರೀತಿಯಲ್ಲಿ ನೀವು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಅರ್ಧವೃತ್ತಾಕಾರದ ಇದನ್ನು ನೀವು ಈ ಥರ ಬರಿಬೇಕು, ಇದರಿಂದ ನಿಮಗೆ ಬರವಣಿಗೆಯಲ್ಲಿ ಹಿಡಿತ ಬರುತ್ತೆ, ಗ್ರಿಪ್ ಸಿಗುತ್ತೆ. ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಪೃಷ್ಠ ಸಂಖ್ಯಾ 2, 3, 4 ಅಂದರೆ ಪೇಜ್ ನಂಬರ್ 2, 3, 4 ಇದರಲ್ಲಿ ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. तो बच्चों हम अब वर्णमाला की तरफ आगे बढ़ेंगे। वर्णमाला में सबसे पहले स्वर अक्षर तो स्वर क्या है? ನಾವು ವರ್ಣಮಾಲೆಯಲ್ಲಿ ಮೊಟ್ಟಮೊದಲು ಸ್ವರ ಅಕ್ಷರಗಳನ್ನು ಕಲಿಯೋಣ. ಹಾಗಿದ್ರೆ ಸ್ವರ ಅಂತ ಅಂದ್ರೆ ಏನು? ಈಗ ನಾನು ಹಿಂದಿಯಲ್ಲಿ ಅದರ ಪರಿಭಾಷೆ ಅಥವಾ ವ್ಯಾಖ್ಯಾನ ಹೇಳ್ತಾ ಇದ್ದೀನಿ. जिन वर्णों के उच्चार में किसी और वर्ण की सहायता नहीं लेनी पड़ती उन्हें स्वर अक्षर कहते हैं. ಅಂದರೆ ಯಾವ ಅಕ್ಷರಗಳ ಉಚ್ಚಾರ ಮಾಡುವಾಗ ನಾವು ಬೇರೆ ಒಂದು ಅಕ್ಷರದ ಸಹಾಯವಿಲ್ಲದೆ ಉಚ್ಚರಿಸಲ್ಪಡುತ್ತವೋ ಅಂತಹ ಅಕ್ಷರಗಳನ್ನು ನಾವು ಸ್ವರ ಅಂತ ಕರಿತೀವಿ. ನಾವು ಸ್ವರಗಳನ್ನು ಉಚ್ಚಾರ ಮಾಡಬೇಕಾದಾಗ ಅಲ್ಲಿ ಹೆಚ್ಚು ಈ ಮುಖದ ಅಂಗಾಂಗಗಳನ್ನು ನಾವು ಹೆಚ್ಚು ಬಳಕೆಯಲ್ಲಿ ತರಲ್ಲ, ಸರಳವಾಗಿ ಅದನ್ನು ಉಚ್ಚರಿಸಬಹುದಾದಂತಹ ಅಕ್ಷರಗಳು ಸ್ವರಗಳು. ನೀವು ಈಗ ನಾನು ಓದ್ತೀನಿ, ನೀವು ಕೂಡ ಅದನ್ನು ಹೇಳಿ ಆಮೇಲೆ ಅದನ್ನು ಅಭ್ಯಾಸ ಮಾಡಿ, ಹೇಳೋದನ್ನು ಮತ್ತೆ ಅದನ್ನು ಕಲಿ. ಅ ಆ ಇ ಈ ಉ ಊ ರಿ. ಇಲ್ಲಿ ರು ಅಂತ ಉಚ್ಚರಿಸಬಾರದು, ರಿ. ಎ ಐ ಓ ಔ ಅಂ ಅಹ. ಮಕ್ಕಳ ಇಲ್ಲಿ ಒಂದು ಗಮನಿಸಿ, ನೀವು ಕನ್ನಡ ಸ್ವರಗಳಲ್ಲಿ ಬರುವಂತಹ ಅಕ್ಷರಗಳಷ್ಟೇ ಇಲ್ಲಿ ಅಕ್ಷರಗಳಿಲ್ಲ. ಎಲ್ಲಿ ಅಂದರೆ ಎ ಆದಮೇಲೆ ನಿಮಗೆ ಕನ್ನಡದಲ್ಲಿ ದೀರ್ಘ ಎ ಅಂತ ಬರುತ್ತೆ, ಆದರೆ ಇಲ್ಲಿ ಎ ಐ, ಇದಾದಮೇಲೆ ಓ, ಓ ಆದ ನಂತರ ಓ ದೀರ್ಘ ಬರಲ್ಲ, ಔ ಅಕ್ಷರ ಇದೆ, ಓ ಔ. ಆನಂತರ ಅಂ ಅಹ. ನಿಮಗೆ ತಿಳಿದಿರೋ ಹಾಗೆ ಅಂ ಮತ್ತು ಅಹ ಇವೆರಡು ಅಯೋಗವಾಹಗಳು ಅಂತ ಕರಿತೀವಿ. ಅಂ ಅನುಸ್ವಾರ, ಅಹ ವಿಸರ್ಗ. ಹೀಗೆ ಈ ಸ್ವರಗಳನ್ನು ನಾವೀಗ ಓದಿದ್ವಿ. ಸ್ವರದಲ್ಲಿ ಮೂರು ಪ್ರಕಾರ ಇರುತ್ತೆ. ಸ್ವರ ಮೇ ತೀನ್ ಪ್ರಕಾರ ಹೈ, ಉಚ್ಚಾರ ಕೆ ಆಧಾರ ಪರ್ ಸಿರ್ಫ್ ದೋ ಪ್ರಕಾರ ಹೈ. ಅಂದರೆ ಸ್ವರಗಳನ್ನು ನಾವು ವರ್ಗೀಕರಣ ಮಾಡಿದ್ರೆ, ಉಚ್ಚಾರಗಳ ಆಧಾರದ ಮೇಲೆ ನೋಡಿದರೆ ಕೇವಲ ಎರಡು ಪ್ರಕಾರಗಳು. ಯಾವುದ್ಯಾವುದು ಅಂತಂದರೆ ಹ್ರಸ್ವಸ್ವರ, ದೀರ್ಘಸ್ವರ, ಹ್ರಸ್ವಸ್ವರ, ದೀರ್ಘಸ್ವರ. ಆದರೆ ಸಮಯದ ಆಧಾರದ ಮೇಲೆ ಅದನ್ನು ವರ್ಗೀಕರಣ ಮಾಡಿದ್ರೆ ಅದು ಮೂರು ಪ್ರಕಾರ ಬರುತ್ತೆ. ಅದರಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಅಂದರೆ ಇಲ್ಲಿ ನಾನು ಸ್ವಲ್ಪ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. ಉಚ್ಚಾರದ ದೃಷ್ಟಿಯಿಂದ ಅಂತಂದರೆ ಹ್ರಸ್ವಸ್ವರ ಅಂತಂದರೆ ನಾವು ಆ ಸ್ವರಗಳನ್ನು ನಿಧಾನವಾಗಿ ಅಂತಂದರೆ ಕಡಿಮೆ ಸಮಯದಲ್ಲಿ ಅದನ್ನು ಉಚ್ಚರಿಸ್ತೀವಿ. ಅಂದರೆ ಅ ಇ ಉ ರಿ ಈ ಥರ. ಆದರೆ ದೀರ್ಘ ಸ್ವರಗಳನ್ನು ಇನ್ನೂ ಸ್ವಲ್ಪ ಉದ್ದ ಕೇಳ್ಕೊಂಡು ಅದನ್ನು ಉಚ್ಚರಿಸ್ತೀವಿ. ಅಂದರೆ ಆ ಇ ಉ ಎ ಐ ಇವೆಲ್ಲ ದೀರ್ಘ ಸ್ವರಗಳಲ್ಲಿ ಬರುತ್ತೆ. ಅದೇ ರೀತಿ ಸಮಯದ ದೃಷ್ಟಿಯಿಂದ ನಾವು ಇದನ್ನು ವರ್ಗೀಕರಣ ಮಾಡಿದರೆ, ಸಮಯಕ್ಕೆ ತಕ್ಕಂತೆ ಹೇಳಿದರೆ ಅದು ಹ್ರಸ್ವ ಸ್ವರವನ್ನು ನಾವು ಒಂದು ಮಾತ್ರೆ ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಉಚ್ಚರಿಸಿದರೆ, ದೀರ್ಘ ಸ್ವರವನ್ನು ಅದರ ದುಪ್ಪಟ್ಟು ಸಮಯದಲ್ಲಿ ಅಂದರೆ 2 ಪಟ್ಟು ಹೆಚ್ಚು ಸಮಯವನ್ನು ತೆಗೆದುಕೊಂಡು ನಾವು ಅದನ್ನು ಉಚ್ಚರಿಸ್ತೀವಿ. ಅದೇ ಪ್ಲುತಸ್ವರ ಬಂದರೆ ಪ್ಲುತಸ್ವರವನ್ನು ಅದರ 3 ಪಟ್ಟು ಹೆಚ್ಚು ಸಮಯವನ್ನು ತಗೊಂಡು ನಾವು ಅದನ್ನು ಉಚ್ಚರಿಸ್ತೀವಿ. ಅಂದರೆ ಹ್ರಸ್ವ, ದೀರ್ಘ, ಪ್ಲುತ ಇವಕ್ಕೆ ಸಮಯ ಹೆಚ್ಚು ತಗೊಳ್ತಾ ಹೋಗೋದನ್ನು ನಾವಿಲ್ಲಿ ನೋಡ್ತೀವಿ. ಇದು ಸಮಯದ ದೃಷ್ಟಿಯಿಂದ 3 ಪ್ರಕಾರ, ಉಚ್ಚಾರದ ದೃಷ್ಟಿಯಿಂದ ಕೇವಲ 2 ಪ್ರಕಾರ ಸ್ವರಗಳು ಇರುತ್ತವೆ. ಇಲ್ಲಿ ನಾನು ಪ್ಲುತ ಸ್ವರಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಓ. ಮತ್ತು ಇಲ್ಲೊಂದು ಚಿಹ್ನೆ ಇದೆ, ಅದು ಹಿಂದಿ ಅಕ್ಷರದ 3 ಅನ್ನುವ ಸಂಖ್ಯೆಯನ್ನು ತೋರಿಸುತ್ತೆ. ಆಮೇಲೆ ಮ ಓಂ ಅಂತಂದರೆ ಇಲ್ಲಿ ಪ್ಲುತ ಸ್ವರವನ್ನು ನಾವು ಉಚ್ಚರಿಸುವಾಗ ತೆಗೆದುಕೊಳ್ಳುವ ಸಮಯವನ್ನು ಇಲ್ಲಿ ತೋರಿಸ್ತಾ ಇದೆ. ಓಂ ಅನ್ನೋದಕ್ಕೆ 3 ಪಟ್ಟು ಸಮಯ ನಾವು ತಗೊಳ್ತೀವಿ. ಅದನ್ನು ಇಲ್ಲಿ ಪ್ಲುತಸ್ವರದ ಚಿಹ್ನೆಯನ್ನು ಬಳಸಿ ಬರೆಯಲಾಗಿದೆ. ಇದು ನಿಮಗೆ ಅಂಥ ಈ ವರ್ಷದಲ್ಲಿ ಅವಶ್ಯಕತೆ ಇರುವಂಥದ್ದಲ್ಲ, ಆದರೂ ಒಂದು ಪರಿಚಯನ ಮಾತ್ರ ನಾನು ನೀಡ್ತಾ ಇದ್ದೀನಿ. ಇಲ್ಲಿ ಮಕ್ಕಳ ಇಲ್ಲಿ ಒಂದು ಹಿಂದಿಯಲ್ಲಿ ನಿಮಗೊಂದು ನಾನು ಚಟುವಟಿಕೆ ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ಸ್ವರಮಾಲೆಯನ್ನು ಕಲ್ತಿದ್ದೀರಾ. ನಾನು ಒಂದು ಬಿಟ್ಟ ಸ್ಥಳವನ್ನು ಕೊಡ್ತಾ ಇದ್ದೀನಿ, ಕೆಲವು ಅಕ್ಷರಗಳ ನಿಮಗೆ ಅಲ್ಲಿ ತುಂಬಬೇಕಾಗಿದೆ. ಅ इदादमेले ಯಾವ ಅಕ್ಷರ ಬರುತ್ತೆ ಆ ಆ ಹಾಗೆ ಈ ಈ ಆಮೇಲೆ ಯಾವ ಅಕ್ಷರ ಬರುತ್ತೆ ಹೇಳಿ ಮಕ್ಕಳೇ ಉ ಆಮೇಲೆ ಉ ಮತ್ತೆ ರಿ ಕೊಡಲಾಗಿದೆ ಎ ಈಗ ಐ ಇದು ಓ ಔ ಅಂ ಇಲ್ಲಿ ಅಹ ಅ ಆ ಇ ಈ ಉ ಊ ಋ ಎ ಐ ಓ ಔ ಅಂ ಅಹ ಇಲ್ಲಿ ಸ್ವರಮಾಲೆ पूर्ण ಆಯಿತು अल्वा। बच्चों हम अब आगे बढ़ेंगे व्यंजन की तरफ। व्यंजन क्या है, व्यंजन का अर्थ क्या है? जिन वर्णों का उच्चार स्वरों की सहायता से किया जाता हो उन्हें व्यंजन कहते हैं। व्यंजन अंद्रे येनु, व्यंजन अक्षरಗಳ अर्थ ನಾವು ಈಗ ತಿಳ್ಕೋಬೇಕಾಗಿದೆ। ವ್ಯಂಜನದ ವ್ಯಾಖ್ಯೆ ನಾನು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ ಮಕ್ಕಳೇ। ಯಾವ ಅಕ್ಷರಗಳ ಉಚ್ಚಾರದಲ್ಲಿ ಇನ್ನೊಂದು ಅಕ್ಷರದ ಸಹಾಯದ ಜೊತೆಗೆ ನಾವು ಅದನ್ನು ಉಚ್ಚರಿಸ್ತೀವೋ ಅದನ್ನು ವ್ಯಂಜನಗಳು ಅಂತ ಕರಿತೀವಿ। ಉದಾಹರಣೆಗೆ ನಾವೀಗಾಗಲೇ ವರ್ಣಮಾಲೆಯಲ್ಲಿ ಬಂದಿರುವಂತಹ ವ್ಯಂಜನಗಳನ್ನು ನೋಡಿದ್ದೀವಿ। ಅದರಲ್ಲಿ ಈಗ ಬರಿತಾ ಹೋಗ್ತೀನಿ ನಾನು। ಕ ಇದು ಪೂರ್ಣ ಅಕ್ಷರ ಅಲ್ಲ, ಅರ್ಧ ಅಕ್ಷರ। ಅರ್ಧ ಅಕ್ಷರ ಕ, ಅದಕ್ಕೆ ಯಾವ ಸಹಾಯ ಬೇಕು? ಈ ಸ್ವರದ ಸಹಾಯ ಬೇಕು। ಕ ಮತ್ತು ಅ ಈ ಎರಡು ಅಕ್ಷರಗಳ ಸಂಯೋಗದಲ್ಲಿ ಒಂದು ವ್ಯಂಜನ ಆಗುತ್ತೆ। ಕ ಪ್ಲಸ್ ಅ ಕ, ಇಲ್ಲಿ ಕ ಅರ್ಧ ಅಕ್ಷರ, ಪೂರ್ಣತೆ ಇಲ್ಲ, ಅದು ಸ್ವರದ ಸಹಾಯದಿಂದ ಪೂರ್ಣ ಅಕ್ಷರವಾಗಿ ಬರುತ್ತೆ। ಅದೇ ರೀತಿ ಇನ್ನೊಂದು ಅಕ್ಷರ ಬರಿತೀನಿ ನಾನು, ಚ ಪ್ಲಸ್ ಅ, ಚ ಅಂದರೆ ಇದು ಅರ್ಧ ಅಕ್ಷರ ಚ, ಅದರ ಜೊತೆ ಅ ಸೇರಿ ಚ ಆಗಿದೆ। ಇನ್ನು ಮುಂದಿನ ನೀವು ತರಗತಿಗಳಲ್ಲಿ ನೀವು ಕಲಿಬಹುದು ಬಾರಾ ಖಡಿ ಅಂತ ಬರುತ್ತೆ, ಅಂದರೆ ಕಾಗುಣಿತ, ಕನ್ನಡದ ಕಾಗುಣಿತದ ಥರ। ಅದಕ್ಕೆ ಯಾವೆಲ್ಲ ಸ್ವರಗಳಿವೆಯೋ ಆ ಸ್ವರಗಳ ಜೊತೆ ವ್ಯಂಜನಗಳು ಸೇರಿ ಅಲ್ಲಿ ಆ ಬಾರಾ ಖಡಿಯನ್ನು ನಾವು ಬರಿತೀವಿ। ಚ ಪ್ಲಸ್ ಇ ಬರೆದಾಗ ಚಿ ಆಗುತ್ತೆ, ಚ ಪ್ಲಸ್ ಉ ಬರೆದಾಗ ಚು ಆಗುತ್ತೆ। ಈ ರೀತಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ। ವ್ಯಂಜನಗಳ ಪ್ರಾಮುಖ್ಯತೆ ನಾವು ಈಗ ನೋಡ್ತೀವಿ, ಯಾಕಂದರೆ ಬರೀ ಸ್ವರಗಳ ಜೊತೆ ನಾವು ಒಂದು ಶಬ್ದವನ್ನು ಉತ್ಪನ್ನ ಮಾಡೋಕ್ಕಾಗಲ್ಲ, ಒಂದು ಶಬ್ದವನ್ನು ಬರೆಯೋದಕ್ಕೆ ಸ್ವರಗಳು ಬೇಕು, ವ್ಯಂಜನಗಳು ಬೇಕು, ಅವೆರಡರ ಸಹಾಯದೊಂದಿಗೆ ನಾವು ಶಬ್ದಗಳನ್ನು, ಶಬ್ದಗಳಿಂದ ವಾಕ್ಯಗಳನ್ನು ನಾವು ರಚನೆ ಮಾಡ್ತೀವಿ ಮಕ್ಕಳೇ। ಈಗ ನೆಕ್ಸ್ಟು व्यंजन अक्षर। व्यंजन अक्षर को हम पढ़ेंगे। व्यंजन अक्षरों में दो प्रकार, व्यंजन अक्षरगळल्लि एरडु प्रकार बरुत्ते। अदरल्लि मोदलनेदु वर्गीय व्यंजन। वर्गीय व्यंजन, वर्गीय व्यंजन में क ख ग घ ङ च छ ज झ ञ ट ठ ड ಢ ಣ ತ ಥ ದ ಧ ನ ಪ ಫ ಬ ಭ ಮ. ಮಕ್ಕಳೇ, ಇಲ್ಲಿ ಎರಡು ಅಕ್ಷರಗಳನ್ನು ನಾನು ಪಕ್ಕಕ್ಕೆ ಬರ್ದಿದ್ದೀನಲ್ಲ ಅದು ನಿಮ್ಮ ಪಠ್ಯಪುಸ್ತಕದಲ್ಲೂ ಇದೆ ಅದನ್ನ ಗಮನಿಸಿ ಇಲ್ಲಿ ಡ ಢ ಇದನ್ನ ಮತ್ತೆ ಬರೆಯಲಾಗಿದೆ ಆದರೆ ಒಂದು ಸಣ್ಣ ವ್ಯತ್ಯಾಸದೊಂದಿಗೆ ಅಲ್ಲಿ ಕೆಳಗಡೆ ಚುಕ್ಕಿ ಕೊಡಲಾಗಿದೆ ಆ ಚುಕ್ಕಿ ಯಾಕೆ ಅಂತಂದ್ರೆ ಕೆಲವು ಅಕ್ಷರಗಳಲ್ಲಿ ನಾವು ಪೇಡ್ ಹಿಂದಿಯಲ್ಲಿ ಪೇಡ್ ಡ ಡ ಈ ತರದ ಉಚ್ಚಾರ ಮಾಡಬೇಕಾದ್ರೆ ಆ ತರ ಚುಕ್ಕಿಯನ್ನ ಬರೆಯಲಾಗುತ್ತೆ ಅದನ್ನ ನಾವು ಆಮೇಲೆ ನೋಡೋಣ ಈಗ ಈ ಎಷ್ಟು ಅಕ್ಷರಗಳು ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಬರುತ್ತೆ ವರ್ಗೀಯ ವ್ಯಂಜನ ಅಂತಂದ್ರೆ ವರ್ಗಗಳನ್ನು ಹೊಂದಿರುವಂತಹ ವ್ಯಂಜನಗಳು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ಅಂಶ ಏನಂದ್ರೆ ಪ್ರತಿ ವರ್ಗದ ಮೊದಲನೆಯ ನಾವು ಉದ್ದಗೆರೆ ಹೇಳಿದಾಗ ಮೊದಲನೆಯ ಅಕ್ಷರ ಮತ್ತೆ ಮೂರನೆಯ ಅಕ್ಷರ ಅಲ್ಲಿ ಏನಾಗಿರುತ್ತೆ ಅಲ್ಪ ಪ್ರಾಣ ಅಕ್ಷರಗಳು ಅಂತ ಬರುತ್ತೆ ಅಂದ್ರೆ ಇದರಲ್ಲೂ ಕೂಡ ನಾವು ಭಾಗ ಮಾಡಿದೀವಿ ಇದು ಅಲ್ಪ ಪ್ರಾಣ ಮೂರನೆಯ ಅಕ್ಷರ ಕೂಡ ಅಲ್ಪ ಪ್ರಾಣ ಆಗಿರುತ್ತೆ ಅಂದ್ರೆ ಇಲ್ಲಿ ಕ ಚ ಟ ತ ಪ ಗ ಜ ಡ ದ ಬ ಈ ಇಷ್ಟು ಅಕ್ಷರಗಳನ್ನು ನಾವು ಉಚ್ಚರಿಸುವಾಗ ಸ್ವಲ್ಪ ಕಡಿಮೆ ಉಸಿರನ್ನ ನಾವು ಬಳಸಿ ಉಚ್ಚರಿಸುವಂತಹ ಅಕ್ಷರಗಳು ವರ್ಣಗಳು ಅದೇ ಈ ಎರಡನೆಯ ಅಕ್ಷರಗಳು ಏನಾಗಿದೆ ಪ್ರತಿ ವರ್ಗದ ಎರಡನೇ ಅಕ್ಷರ ಖ ಛ ಠ ಥ ಫ ಗಮನಿಸಿ ಮಕ್ಕಳೇ ನಾನು ಉಚ್ಚರಿಸೋದನ್ನ ಘ ಝ ಢ ಧ ಭ ಇಲ್ಲಿ ನನ್ನ ಉಚ್ಚಾರದಲ್ಲಿ ನೀವು ಗಮನಿಸಿದ್ದೀರಾ ಹೆಚ್ಚು ಉಸಿರನ್ನು ತಗೊಂಡು ನಾನು ಈ ಅಕ್ಷರಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಅಕ್ಷರಗಳನ್ನು ಮಹಾಪ್ರಾಣ ಅಂತ ಕರೀತಾರೆ ಈ ಮೊದಲನೆಯ ಮತ್ತು ಮೂರನೆಯ ಅಕ್ಷರಗಳು ಅಲ್ಪ ಪ್ರಾಣ ಆಗಿದ್ರೆ ಎರಡನೇ ಮತ್ತು ನಾಲ್ಕನೇ ಅಕ್ಷರ ಮಹಾಪ್ರಾಣ ಆಗಿರುತ್ತೆ ಕೊನೆಯದಾಗಿ ಬರುವಂಥದ್ದು ಪ್ರತಿ ವರ್ಗದ ಐದನೇ ಅಕ್ಷರ ಏನಾಗಿರುತ್ತೆ ಅನುನಾಸಿಕ ನಾನು ಅದನ್ನು ಉಚ್ಚರಿಸ್ತೀನಿ ಗಮನಿಸಿ ನೀವು ಅದನ್ನು ನ ಯ ನ ನ ಮ ಈ ಐದು ಅಕ್ಷರಗಳಲ್ಲಿ ನೀವು ಗಮನಿಸಿದ್ದೀರಲ್ವಾ ಇಲ್ಲಿ ಮೂಗಿನ ಧ್ವನಿಯಿಂದ ನಾಸಿಕ ಅಂತಂದರೆ ಮೂಗು ಆ ನಾಸಿಕದ ಧ್ವನಿಯೊಂದಿಗೆ ಉಚ್ಚರಿಸುವಂತಹ ಅಕ್ಷರಗಳು ಅನುನಾಸಿಕ ಅಂತ ಹೇಳ್ತೀವಿ ಬಚ್ಚೋ ಅಲ್ಪಪ್ರಾಣ್ ಮಹಾಪ್ರಾಣ್ अल्पप्राण महाप्राण अनुनासिक तीन प्रकार के विभाग किए गए हैं वर्गीय व्यंजन में वर्गीय व्यंजन दल्ली मूरू भागಗಳನ್ನು ಮಾಡಿದ್ದಾರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂದ್ರೆ ಇದು ಒಂದು ಬಣ್ಣದಲ್ಲಿ ಇರುವಂತದ್ದು ಅಲ್ಪಪ್ರಾಣ ಇವೆರಡು ಮಹಾಪ್ರಾಣ ಇದು ಅನುನಾಸಿಕ ಇನ್ನ ನೀವು ಮುಂದುವರೆದಂತೆ ಇವು ಕೂಡ ವ್ಯಂಜನ ಅಕ್ಷರಗಳು ಯ ರ ಲ ವ ಶ ಶ ಸ ಹ ಇವು ಹಿಂದಿ ವರ್ಣಮಾಲೆಯಲ್ಲಿ ಬರುವಂತಹ ವ್ಯಂಜನ ಅಕ್ಷರಗಳು ಹಿಂದಿ ವರ್ಣಮಾಲಾಕ್ಕೆ ವರ್ಗೀಯ ವ್ಯಂಜನೋಸೆ ವಿಪರೀತ ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಇಲ್ಲಿ ಯಾವುದೇ ವರ್ಗಗಳಿಲ್ಲ ಐದೈದು ಅಕ್ಷರಗಳದ್ದು ಅಲ್ಪಪ್ರಾಣ ಮಹಾಪ್ರಾಣ ಆ ಥರದ ಭಾಗಗಳನ್ನು ಮಾಡಲಾಗಿಲ್ಲ ಬರೀ 8 अक्षरಗಳನ್ನು ನಾವು ಹಿಂದಿಯಲ್ಲಿ ಬಳಸ್ತೀವಿ 8 अक्षरों को हिंदी में हमेशा लिखा जाता है ಇದು ಕೊನೆಯ ಅಕ್ಷರ ಳ ಈ ಳ ಅಕ್ಷರ ನಾವು ಹಿಂದಿಯಲ್ಲಿ ಅತಿ ಕಡಿಮೆ ಬಳಸೋದು ಯಾಕಂದ್ರೆ ಬೇರೆ ಭಾಷೆಯ ಶಬ್ದಗಳನ್ನು ಬರಿಬೇಕಾದಾಗ ಮಾತ್ರ ಅದನ್ನ ಬಳಕೆಯಲ್ಲಿ ಇರುವಂತದ್ದು ಆದ್ದರಿಂದ ನಿಮಗೆ ಹಿಂದಿ ವರ್ಣಮಾಲೆಯಲ್ಲೂ ಕೂಡ ಅದನ್ನ ಕೊಡಲ್ಲ ಹ ತನಕ ಯ ಇಂದ ಹ ವರೆಗೂ ಯ से ह तक अवर्गीय व्यंजन कहलाते हैं ಈ ಕೊನೆಯ ಅಕ್ಷರ ಳ ಬಳಕೆಯಲ್ಲಿ ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಅದನ್ನು ಬೇರೆ ಬಣ್ಣದಲ್ಲಿ ಅದನ್ನು ಗುರುತಿಸಿ ಬರೆದಿದ್ದೀನಿ ಆಯ್ತಲ್ವಾ ಮಕ್ಕಳೇ ಈಗ ವರ್ಣಮಾಲೆಯಲ್ಲಿ ಬರುವಂತಹ ಕೊನೆಯ ಭಾಗದಲ್ಲಿ ಬರುವಂಥದ್ದು ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಂತ ಅಂದರೆ ಏನು ಸಂಯುಕ್ತ ಅಂತಂದರೆ ಎರಡು ಅಕ್ಷರಗಳು ಒಟ್ಟಾಗಿ ಇನ್ನೊಂದು ಅಕ್ಷರವಾಗಿ ಮಾರ್ಪಡೋದು ಸಂಯುಕ್ತಾಕ್ಷರಲ್ಲಿ ಇಲ್ಲಿ ಕ್ಷ ತ್ರ ಜ್ಞ ಶ್ರ ಕ್ಷ ತ್ರ ಜ್ಞ ಶ್ರ ಯೇ ಸಂಯುಕ್ತಾಕ್ಷರ ಹೇ ಕ್ಷ ಕ್ಷ ಅಕ್ಷರದಲ್ಲಿ ಯಾವ ಎರಡು ಅಕ್ಷರಗಳಿವೆ ಅದನ್ನು ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇಲ್ಲಿ ನಾನು ಬರೆದಿದ್ದೀನಲ್ವಾ ಗಮನಿಸಿ ಮಕ್ಕಳೇ ಕ ಪ್ಲಸ್ श क्ष क प्लस श क्ष इदु एरडने अक्षर संयुक्त अक्षर त्र त प्लस र त्र ज्ञ ज प्लस य ज्ञ ज प्लस य ज्ञ श्र श प्लಸ್ ರ ಶ್ರ ಈಗ ಈ ನಾಲ್ಕು ಅಕ್ಷರಗಳು ಕ್ಷ ತ್ರ ಜ್ಞ ಶ್ರ ಇದು ನಿಮಗೆ ವರ್ಣಮಾಲೆಯಲ್ಲಿ ಬರುವಂತಹ ಸಂಯುಕ್ತಾಕ್ಷರಗಳು. ಇದಲ್ಲದೆ ನಾವು ಇನ್ನೂ ಬೇರೆ ಶಬ್ದಗಳನ್ನು ಬರಿಬೇಕಾದ್ರೆ ಬೇರೆ ಬೇರೆ ಸಂಯುಕ್ತಾಕ್ಷರಗಳು ಅವಶ್ಯಕತೆ ನಮಗಿರುತ್ತೆ. ಆದ್ದರಿಂದ ಇಲ್ಲಿ ನಾವು ಬೇರೆ ಬೇರೆ ಸಂಯುಕ್ತಾಕ್ಷರಗಳನ್ನು ಕೂಡ ನೋಡೋಣ. ಅಂದರೆ ವರ್ಣಮಾಲೆಯಲ್ಲಿ ಇಲ್ಲದಿರುವಂತಹ ನಾವು ಬರಿಬೇಕಾದಂತಹ ಕೆಲವು ಸಂಯುಕ್ತಾಕ್ಷರಗಳು. ಅದರಲ್ಲಿ ಅನ್ಯ ಸಂಯುಕ್ತಾಕ್ಷರ ಅಂತ ನಾನು ಹೇಳ್ತಾ ಇದ್ದೀನಿ. प ಪ್ಲಸ್ र ಪ್ರ प ಪ್ಲಸ್ र ಪ್ರ 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 ನಾವು ಯಾವ ಶಬ್ದ ಬರೆಯೋದಕ್ಕೆ ನಮಗೆ ಬೇಕಾಗಿರುತ್ತೋ ಆವಾಗ ನಾವು ಈ ಸಂಯುಕ್ತಾಕ್ಷರನ ಬರ್ಕೋಬೇಕು. ಪ್ರಥಮ ಪ್ರಥಮ ಬರೆಯೋಕ್ಕೆ ಪ್ರ ಬೇಕು, ಆಗ प ಪ್ಲಸ್ र ಪ್ರ. ಇಲ್ಲಿ ಎರಡನೇದು ग ಪ್ಲಸ್ र ಗ್ರ ಗ್ರ. ಈಗ ಗ್ರಹ ಅಂತ ಬರಿಬೇಕು ಅಂದರೆ ಗ್ರ ಗ್ರ ಈ ಸಂಯುಕ್ತಾಕ್ಷರ ನಾವು ಬರಿಬೇಕು, ಅದಕ್ಕೆ ಗ ಪ್ಲಸ್ ರ ಗ್ರ. ಮೂರನೇದು ಶ ಪ್ಲಸ್ ನ ಶ್ನ ಪ್ರಶ್ನ 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 ಬರಿಬೇಕಂದ್ರೆ ಶ್ನ ಆ ಶ ಪ್ಲಸ್ ನ ಶ್ನ ಅದನ್ನು ಸೇರಿಸಿ ಬರಿಬೇಕು. ಅಂದರೆ ಇಲ್ಲಿ ಶ ಅಕ್ಷರದ ಅರ್ಧ ಭಾಗ ಮತ್ತು ನ ಈ ಎರಡು ಸೇರಿಸಿ ಶ್ನ, ಇಲ್ಲೂ ಗ ಅರ್ಧ ಭಾಗ ಮತ್ತು ಅದಕ್ಕೆ ರ ಸೇರಿಸಿರೋದು. क प्लस र क्र स प्लस म स्म. ನೋಡಿ ನೀವು ಇಲ್ಲಿ क प्लस र क्र ಉದಾಹರಣೆ ಕ್ರಿಯಾ ಕ್ರಿಯಾ ಬರಿಬೇಕು ಅಂದರೆ ಈ ಕ್ರ ಅಕ್ಷರದ ಸಂಯುಕ್ತಾಕ್ಷರದ ಅವಶ್ಯಕತೆ ಇದೆ. ಸ ಪ್ಲಸ್ ಮ ಸ್ಮ ಇಲ್ಲಿ ಸ್ಮರಣ ಸ್ಮರಣ ಅಂತ ಬರೀಬೇಕು ಅಂತಂದರೆ ಸ ಪ್ಲಸ್ ಮ ಸ್ಮ ಬರಿಬೇಕಾಗಿರುತ್ತೆ ಅಲ್ವಾ ಮಕ್ಕಳೇ. ಈಗ ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ. ಬರ್ದಾಯ್ತಲ್ವ ಮಕ್ಕಳೇ. ನಿಮಗೊಂದು ನಾನು ಚಟುವಟಿಕೆ ಕೊಡ್ತಾ ಇದ್ದೀನಿ, ಇದನ್ನು ಕೂಡ ನೀವು ಬರ್ಕೋಬೇಕು. ನಾನು ಅದನ್ನು ಎರಡೆರಡು ಬಾರಿ ಹೇಳ್ತಾ ಇದ್ದೀನಿ, ಅದನ್ನೇ ನೀವು ನೋಡಿಕೊಂಡು ಬರೀರಿ. ಪ ಚ ಬ ಮ ಝ ಕ ಭ ಘ ನ ಗ ನ ನ त ಧ ಢ ಞ ಮ ಫ ಠ. ಈ ಇಷ್ಟು ಅಕ್ಷರಗಳ ಉಚ್ಚಾರ ಕೂಡ ಕೇಳಿಸ್ಕೊಂಡಿದ್ದೀರಾ ನೀವು. ಇನ್ನೊಂದು ಸಲ ಓದ್ತೀನಿ ನಾನು. ಪ ಚ ಬ ಮ ಝ ಕ ಭ ಘ ನ ಗ ನ ಞ ತ ಧ ಢ ಞ ಮ ಫ ಠ. ಈ ಇಷ್ಟು ಅಕ್ಷರಗಳಲ್ಲಿ ನೀವು ಮಾಡಬೇಕಾಗಿರೋದೇನೆಂದರೆ ಮೂರು ಕಾಲಮ್ಗಳನ್ನು ಹಾಕ್ಕೊಳ್ಳಿ ಟೇಬಲ್ ಥರ. ಅದರಲ್ಲಿ ಮೊದಲನೆಯದು ಅಲ್ಪಪ್ರಾಣ ಅಂತ ಬರ್ಕೊಳ್ಳಿ, ಎರಡನೇದು ಮಹಾಪ್ರಾಣ ಅಂತ ಬರ್ಕೊಳ್ಳಿ, ಮೂರನೇದು ಅನುನಾಸಿಕ ಅಂತ ಬರ್ಕೊಳ್ಳಿ. ಆ ಮೂರು ಭಾಗಗಳನ್ನಾಗಿ ನೀವು ಈ ಅಕ್ಷರಗಳನ್ನು ವಿಂಗಡಿಸಬೇಕು. अल्पप्राण महाप्राण अनुनासिक वर्णों की सूची बनाइए. सूची अरे पट्टी माड़ी अंत. इल्ली प अक्षर अल्पप्राणवे अथवा महाप्राणवे अंत नीवु अल्ली कॉलम अल्ली नमूदिसबेकु. बरीतिदीरा मक्कळे. ಈಗ ಉತ್ತರ ನೋಡೋಣವಾ. ನೋಡಿ ಇಲ್ಲಿ ಉತ್ತರ ಉತ್ತರ अल्पप्राण अक्षर महाप्राण अक्षर अनुनासिक. अल्पप्राण अक्षर प ब म च क ग त. महाप्राण अक्षर झ भ घ ध ढ फ ठ. ಈಗ ಮೂರನೇ ಕಾಲಮ್ ಅನುನಾಸಿಕ. ಅನುನಾಸಿಕ ಅಂದ್ರೆ ಏನು ಗೊತ್ತಿದೆ ಅಲ್ವಾ ಮಕ್ಕಳೇ. ಮೂಗಿನ ಧ್ವನಿಯಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ನ ನ ङ य म न ನ ನ ಯ ಮ ಈ 25 ವರ್ಗೀಯ ವ್ಯಂಜನಗಳಲ್ಲಿ ಕೇವಲ 5 ಅಕ್ಷರಗಳು ಮಾತ್ರ ಅನುನಾಸಿಕ ಇರೋದು. 5 ಅಕ್ಷರ ಅನುನಾಸಿಕ, 5 ಅಕ್ಷರಗಳು ಇಲ್ಲಿ ಇವೆ. ಅಕ್ಷರ ಪಹಚಾನೋ ಔರ್ ಬೋಲೋ, ಅಕ್ಷರಗಳನ್ನು ಗುರುತಿಸಿ ಮತ್ತೆ ಅದನ್ನು ಹೇಳಿ. ನಾನು ಓದ್ತೀನಿ, ನೀವು ಅದನ್ನು ಪುನಃ ಅದನ್ನು ರಿಪೀಟ್ ಮಾಡಿ. ಅ ಎ ರಿ ಅಂ ಐ ಇ ಆ ಇ ಉ ಓ ಅಹ ಉ ಔ ಕ ಚ ಟ ತ ಪ ಯ ಶ ಖ ಛ ಠ ಥ ಫ ರ ಶ ಗ ज ड द ब ल स घ झ ढ ध भ व ह ङ य न न म उ न स व य प द ह ख ठ र म। अक्षरों को पहचानो, अक्षरों को पहचानो. जंबल लेटर्स इल्ली हिंदे मुंदे कोट्टिरुवंत अक्षरगळन्न नीवु गुरुतिसि अदन्न ओदबेकु. ಇನ್ನೊಂದು ಸಲ ಓದ್ತೀನಿ ಮಕ್ಕಳೇ. ಅ ಎ ರಿ ಅಂ ಐ ಇ ಆ ಇ ಉ ಓ ಅಹ ಉ ಔ ಕ च ट त प य श ख छ ठ थ फ र श ग ज ड द ब ल स ह झ ढ ध भ व ह ङ ಯ ನ न म उ न स व य प द ह ख ಠ ರ ಮ. ಇವಿಷ್ಟು ಅಕ್ಷರ ನಿಮ್ಮ ಪಠ್ಯಪುಸ್ತಕದಲ್ಲೂ ಇದು ಇದೆ. ಇದನ್ನು ನೀವು ಪದೇ ಪದೇ ಅದನ್ನು ನೋಡಿ ಓದಬೇಕು, ಗುರುತಿಸಬೇಕು. ಆಗ ನಿಮಗೆ ಅಕ್ಷರ ಕಲಿಯೋದರಲ್ಲಿ ಸುಲಭ ಆಗುತ್ತೆ. ಆಮೇಲೆ ನಿಮಗೆ ನಿಮ್ಮ ಪಠ್ಯಪುಸ್ತಕದ ಪೇಜ್ ನಂಬರ್ 7 पेज नंबर 12 पृष्ठ संख्या 7 से पृष्ठ संख्या 12 तक अभ्यास के लिए स्वरों का लेखन है. ಅಂದರೆ ಸ್ವರಗಳನ್ನು ನೀವು ಬರಿಬೇಕು. ಅದರಲ್ಲಿ ಗೆರೆ ಇದೆ, 3 ಗೆರೆಗಳನ್ನು ನೀವು ಬಳಸಿಕೊಂಡು ಅದನ್ನ ಅಭ್ಯಾಸ ಮಾಡಬೇಕು. ಇದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಮಾಡಲೇಬೇಕಾದಂತದ್ದು. ಯಾಕೆಂದ್ರೆ ನಿಮ್ಮ ಬರವಣಿಗೆ ಇದರಲ್ಲಿ ಸ್ಪಷ್ಟತೆಯನ್ನು ಕಾಣಬಹುದು. ಮಕ್ಕಳೇ, ನೀವು ಗೃಹ ಕಾರ್ಯನ ನಿಮ್ಗೆ ಕೊಡ್ತಾ ಇದ್ದೀನಿ. ಪೃಷ್ಠ ಸಂಖ್ಯಾ 19 ಪೇಜ್ ನಂಬರ್ 19 ಅಲ್ಲಿ ನಿಮಗೆ ಅಭ್ಯಾಸವನ್ನು ನೀಡಲಾಗಿದೆ. ಅದರಲ್ಲಿ ಸ್ವರ ಅಕ್ಷರಗಳ ಬಗ್ಗೆ, ವ್ಯಂಜನಗಳ ಬಗ್ಗೆ ನಿಮಗೆ ಕೆಲವೊಂದು ಅಭ್ಯಾಸ ಕೊಟ್ಟಿದ್ದಾರೆ. ಅದನ್ನು ನೀವು ಪೂರ್ಣಗೊಳಿಸಿ ಮತ್ತು ನಿಮ್ಮ ವಿಷಯ ಶಿಕ್ಷಕರಿಗೆ ಅದನ್ನು ನೀವು ತೋರಿಸಬೇಕು. ಆಯಿತಾ ಮಕ್ಕಳೇ? ಇವತ್ತಿನ ಈ ಕ್ಲಾಸ್ ಕಾರ್ಯಕ್ರಮಕ್ಕೆ ನೀವು ಇಷ್ಟು ಚೆನ್ನಾಗಿ ಇದನ್ನು ಕಲಿಯೋದಕ್ಕೆ ನೀವು ಪ್ರಾರಂಭ ಮಾಡಿದ್ದೀರಾ, ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ನಾಜ್ನೀನ್ ಎ ಪಠಾಣ್ ಅಂತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಲದೇವನಹಳ್ಳಿ, ಬೆಂಗಳೂರು ಉತ್ತರ ವಲಯ 4, ಬೆಂಗಳೂರು ಉತ್ತರ ಜಿಲ್ಲೆ. ಧನ್ಯವಾದಗಳು ಮಕ್ಕಳು.